ಹಲೋ ಗೈಸ್ ಇವತ್ತಿನ ವಿಡಿಯೋನಲ್ಲಿ ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್ ಹೌದು ಗೈಸ್ ಟ್ರೂ ಬ್ಯಾಲೆನ್ಸ್ ಅಲ್ಲಿ ಲೆವೆಲ್ ಅಪ್ ಲೋನ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ನಮಗೆ ಕಂಪ್ಲೀಟಾಗಿ ಇದ್ದೀನಿ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನಲ್ಲಿ ನೀವು ಆಗಿ ಅಪ್ ಟು ಒಂದು ಲಕ್ಷದವರೆಗಿನ ಲೆವೆಲ್ ಅಪ್ ತೊಗೊಬೋದು ಲೆವೆಲ್ ಅಪ್ ಲೋನ್ ಅಂದರೆ ನೋಡಿ ಗೈಸ್ ಇಲ್ಲಿ ಮೊದಲೇದಾಗಿ ಸ್ಮಾಲ್ ಲೋನ್ ಅಮೌಂಟನ್ನು ಕೊಡ್ತಾರೆ ಆ ಒಂದು ಲೋನ್ ಅಮೌಂಟನ್ನು ನೀವು ತೊಗೊಂಬಿಟ್ಟು ಮತ್ತೆ ಟೈಮ್ ಟೈಮ್ಗೆ ರೀಪೇ ಮಾಡ್ತೀರಾ ಅಂತಂದರೆ ಇಲ್ಲಿ ನಿಮ್ಮ ಲೋನ್ ಅಮೌಂಟ್ ಏನಿರುತ್ತೆ ಅದು ಅಪ್ ಆಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ನೀವು ಲೋನ್ ಅಮೌಂಟನ್ನು ತಗೊಂಡು ರೀಪೇ ಮಾಡ್ತಾ ಹೋದಂಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಪ್ ಟು ಒಂದು ಲಕ್ಷದವರೆಗೆ ಲೆವೆಲ್ ಅಪ್ ಲೋನ್ ಕೊಡ್ತಾರೆ ಅಪ್ಲೈ ಮಾಡಬೇಕು ಅಂತ ನಿಮಗೆ ಬ್ಯಾಲೆನ್ಸ್ ನಾನು ಯೂಸ್ ಮಾಡ್ತೀನಿ ಸೊ ಜೊತೆಗೆ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಒಂದು ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕ್ ಪ್ರೆಸ್ ಮಾಡಿ ಅವೆಲ್ಲ ಸೆಲೆಕ್ಟ್ ಮಾಡಿ ಗೈಸ್ ಇದ್ರಿಂದ ನೋಟಿಫಿಕೇಶನ್ ಮೊದಲಾಗಿ ಬರುತ್ತೆ ನೋಡಿ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ಕೂಡ ಲೋನ್ ಸಿಗುತ್ತೆ ಮೈನಸ್ ಒನ್ ಇದ್ರೂ ಕೂಡ ಲೋನ್ ಸಿಗುತ್ತೆ ನೀವು ಸ್ಟೂಡೆಂಟ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ನಿಮಗೆ ಲೋನ್ ಸಿಗುತ್ತೆ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಇನ್ಸ್ಟೆಂಟ್ ಆಗಿ ಲೋನ ಕೊಟ್ಟೆ ಕೊಡುತ್ತೆ ಸೊ ಯಾವುದೇ ತಲೆ ಕಟ್ಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಏಜ್ ಇಲ್ಲಿ ಇಪ್ಪತ್ತೊಂದು ವರ್ಷ ಇರಬೇಕು ನಿಮ್ಮ ಕಡೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ರೆ ಸಾಕು ಯಾವುದೇ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡುವಂತ ಅವಶ್ಯಕತೆ ಇಲ್ಲ ಯಾವುದೇ ಸ್ಯಾಲರಿ ಸ್ಲಿಪ್ ಕೊಡುವಂತ ಅವಶ್ಯಕತೆ ಇಲ್ಲ ಯಾವುದೇ ಇನ್ಕಮ್ ಪ್ರೂಫ್ ಕೊಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಂತಾನೆ ಅಪ್ಲೈ ಸೊ ಮೊದಲಾಗಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಅಲ್ಲಿ ಬರ್ತೀರಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ತಕ್ಷಣ ನಿಮ್ಗೆ ಸೈನ್ ಅಪ್ ಮಾಡಲಿಕ್ಕೆ ಕೇಳುತ್ತೆ ಮೊದಲಾಗಿ ಮೊಬೈಲ್ ನಂಬರ್ನ ಹಾಕಿ ನಂತರ ಓ ಟಿ ಪಿ ಬರುತ್ತೆ ಪಿ ಹಾಕಿಬಿಟ್ಟು ನೀವು ವೆರಿಫೈ ು ಲಾಗಿನ್ ಆಗಿ ರೀತಿಯಾಗಿ ನಿಮ್ಗೆ ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡಿದಾಗಿ ಕ್ಯಾಶ್ ಲೋನ್ ಅಪ್ಲೈ ಮಾಡ್ಲಿಕ್ಕೆ ಸ್ವಲ್ಪ ನೀವು ಸ್ಕ್ರೋಲ್ ಮಾಡಿದ ಇಲ್ಲಿ ನೀವು ಎರಡು ರೀತಿಯಾಗಿ ಲೋನ್ ಗೋಸ್ಕರ ಅಪ್ಲೈ ಮಾಡ್ಕೋಬಹುದು ಒಂದು ಕ್ಯಾಶ್ ಲೋನ್ ಇನ್ನೊಂದು ಅಪ್ ಲೋನ್ ಕ್ಯಾಶ್ ಲೋನ್ ಅಲ್ಲಿ ಅಪ್ ಟೈವ್ ಸಾವಿರ ರೂಪಾಯಿ ವರೆಗೆ ಲೋನ್ ಕೊಡ್ತಾರೆ ಲೆವೆಲ್ ಅಪ್ ಲೋನ್ ಅಲ್ಲಿ ಒಂದ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಅಪ್ ಟು ಒಂದು ಲಕ್ಷದ ವರೆಗಿನ ಲೋನ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ರೆಫರ್ ಮಾಡಿ ಅವನ್ನ ಮಾಡ್ಕೋಬಹುದು ಅದ್ರ ಬಗ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಇವಾಗ ಅಪ್ ಲೋನ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಪ್ ಲೋನ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಪರ್ಮಿಷನ್ ಮೊದಲಾಗಿ ಕೇಳ್ತಾ ಇದೆ ಪರ್ಮಿಷನ್ ಅವು ಮಾಡಲಿಕ್ಕೆ ಸೊ ನೀವು ಇಲ್ಲಿ ಟಿಕ್ಕನ್ನು ಮಾಡ್ಕೊಬೇಕಾಗುತ್ತೆ ಟ್ರಾನ್ಸಾಕ್ಷನ್ಸ್ ಎಲ್ಲ ಪರ್ಮಿಷನ್ ನೀವು ಅಲುವನ್ನು ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ಟಿಕ್ಕನ್ನು ಮಾಡ್ಕೊಂಡು ಜಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಲೊಕೇಶನ್ ಪರ್ಮಿಷನ್ ಡಿವೈಸ್ ಪರ್ಮಿಷನ್ ಮತ್ತು ಪರ್ಸನಲ್ ಇನ್ಫಾರ್ಮೇಷನ್ ಟ್ರಾನ್ಸಾಕ್ಷನ್ ಎಸ್ ಎಮ್ ಎಸ್ ಕ್ಯಾಮ್ರಾ ಮತ್ತೆ ಸ್ಟೋರೇಜ್ ಪರ್ಮಿಷನ್ ಇದು ಕೇಳ್ತಾ ಇದೆ ಸೊ ಇಲ್ಲಿ ಟ್ರೂ ಕ್ರೆಡಿಟ್ ಅದರ್ ಲೆಂಡಿಂಗ್ ಫೀ ಪಾರ್ಟ್ನರ್ಸ್ ಜೊತೆಗೆ ಇದು ಸರ್ವಿಸಸ್ ಅನ್ನು ಕೊಡೋದ್ರಿಂದ ಎಲ್ಲ ಪರ್ಮಿಷನ್ ನೀವು ಕೊಡಬೇಕಾಗುತ್ತೆ ಸೊ ಇಲ್ಲಿ ಜಸ್ಟ್ ನೀವು ಇದನ್ನು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಅಲೋವನ್ನ ಮಾಡಬೇಕು ಅಲೋ ಮಾಡಿದ ತಕ್ಷಣ ಬಫರಿಂಗ್ ತಗೊಂಡಿದೆ ಸ್ವಲ್ಪ ಹೊತ್ತು ನೀವು ವೇಟನ ಮಾಡ್ಕೊಳ್ಳಿ ಅಪ್ ಲೋನ ಕೇಳ್ತಾ ಇದೆ ಸೊ ನೋಡ್ತಾ ಇರ್ಬೋದು ಗೆಟ್ ಒನ್ ಥೌಸಂಡ್ ಟು ಫೈವ್ ತೌಸಂಡ್ ರುಪೀಸ್ ನನಗೆ ಫೈವ್ ತೌಸಂಡ್ ಕೊಡ್ತಾಯಿದೆ ಸೊ ನಿಮಗೆ ಜಾಸ್ತಿ ಕೊಡುತ್ತೆ ಸೊ ಅಪ್ ಟು ಇಲ್ಲಿ ಹದಿನೈದು ಸಾವಿರ ಲಿಮಿಟನ್ನು ಕೊಡ್ತಾಯಿದೆ ನೋಡಿ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಸಿಬಲ್ ಸ್ಕೋರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿ ನಿಮ್ಮ ಸಿಬಲ್ ಸ್ಕೋರ್ ಕಡಿಮೆ ಅಂತಂದ್ರು ಇಲ್ಲಿ ಲೋನ್ ಸಿಕ್ಕೇ ಸಿಗುತ್ತೆ ಅಪ್ ಟು ಎಷ್ಟಾದರೂ ಅಷ್ಟು ಕೊಡ್ತಾರೆ ಸೊ ಅರವತ್ತೆರಡು ದಿನಗಳವರೆಗೆ ಲೋನ ಕೊಡ್ತಾರೆ ಐದು ಪರ್ಸೆಂಟ್ ಆ್ಯನ್ವಲಿ ಅಂದರೆ ಆ್ಯನ್ವಲಿ ಅರವತ್ತು ಪರ್ಸೆಂಟ್ ಇರುತ್ತೆ ಮಂತ್ಲಿ ಐದು ಪರ್ಸೆಂಟ್ ಇಂಟ್ರೆಸ್ಟ್ ನನಗೆ ಸೊ ಇಲ್ಲಿ ಮಿಷನ್ಸ್ ಇರುತ್ತೆ ಸೊ ಅನ್ನ ಕಂಪ್ಲೀಟ್ ಮಾಡಿದ್ರು ಕೂಡ ಇಲ್ಲಿ ಅನ್ನ ಸಿಗ್ತಾ ಇರುತ್ತೆ ನೋಡ್ತಾ ಇರಬಹುದು ಮೂರು ಸಾವಿರ ಇಂದ ನನಗೆ ಇಲ್ಲಿ ಜಾಸ್ತಿ ಆಗ್ತದೆ ಓಕೆ ಮೂರು ಸಾವಿರ ಕೊಡ್ತಾ ಇದ್ರೆ ಸೊ ಸಿ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ನಾವು ತೊಗೊಳ್ಬೋದು ಸೊ ಅಪ್ ಲೋನ್ ಅಂತ ಇರುತ್ತಲ್ಲ ಸೊ ಇಲ್ಲಿ ಗೆಟ್ ಲೋನ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಬೇಕು ಗೇಟ್ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಅಮೌಂಟ್ ಅಂತ ಕೇಳ್ತಾ ಇದೆ ಮೂರು ಸಾವಿರ ಇಲ್ಲಿ ಕೊಡ್ತಾ ಇದ್ರೆ ನೋಡ್ತಾ ಇರ್ಬೋದು ನಾಲ್ಕು ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಆಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಕೊಬೋದು ಇಲ್ಲಿ ಎರಡು ರೀಪೇಮೆಂಟ್ ಆಪ್ಷನ್ಸ್ ಅನ್ನ ಕೊಡ್ತಾ ಅಂದ್ರೆ ಅಂದರೆ ಎರಡು ತಿಂಗಳವರೆಗೂ ಇದನ್ನ ತಗೋಬಹುದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನೋಡ್ತಾ ಇರಬಹುದು ಇಲ್ಲಿ ಮಾರ್ಚ್ ಎಂಟು ನೇ ತಾರೀಕು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಪೇ ಮಾಡಬೇಕಾಗುತ್ತೆ ಇಲ್ಲಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನೋಡ್ತಾ ಇರ್ಬೋದು ಏಪ್ರಿಲ್ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ಅಪ್ಲೈ ನೋ ಮೇಲೆ ಇಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೇಳುತ್ತೆ ಅದನ್ನೆಲ್ಲ ನೀವು ಕರೆಕ್ಟಾಗಿ ಕೊಡಬೇಕಾಗುತ್ತೆ ಲೋನ್ ಪರ್ಪಸ್ ಕೇಳುತ್ತೆ ಮೊದಲಾಗಿ ನಿಮಗೆ ಯಾವುದಕ್ಕೆ ಲೋನ್ ಬೇಕು ಏನಕ್ಕೆ ಲೋನ್ ಬೇಕು ಅಂತ ಹೇಳ್ಬಿಟ್ಟು ಎಜುಕೇಷನ್ ಇದ್ರೆ ಎಜುಕೇಶನ್ ಅಂತ ಹಾಕಿ ಮೆಡಿಕಲ್ ಎಕ್ಸ್ಪೆನ್ಸ್ ಇದ್ರೆ ಮೆಡಿಕಲ್ ಎಸ್ಪೆಸ್ ಅಂತ ಹಾಕಿ ಸೊ ಏನಂದ್ರೆ ಹೋಮ್ ರಿಪೇರ್ ಇದ್ರೆ ಹೋಮ್ ರಿಪೇರ್ ಸ್ಯಾಲ್ರಿ ಡಿಲೇ ಆಗಿದ್ರೆ ಸ್ಯಾಲ್ರಿ ಡಿಲೇ ಆಗಿರ್ಬೋದು ನಂತರ ಪರ್ಸನಲ್ ಎಮರ್ಜೆನ್ಸಿ ಇದ್ರೆ ವೆಡ್ಡಿಂಗ್ ಇದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ಇದ್ರೆ ಏನಾದರೂ ಒಟ್ಟು ನೀವು ಏನಕ್ಕೆ ಲೋನ್ ತಗಂತಿದ್ರೆ ಅದನ್ನು ನೀವು ರೀ ಇಲ್ಲಿ ಕೊಡಿ ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ ಸಿಂಗಲ್ ಇದ್ರೆ ಸಿಂಗಲ್ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಹಾಕಿ ನಿಮ್ಮ ಒಂದು ಎಜುಕೇಷನ್ ಲೆವೆಲ್ ಕೇಳುತ್ತೆ ನೀವು ಬಿಲೇವ್ ಟೆಂತ್ ಓದಿರಾ ಅಥವಾ ಸೆಕೆಂಡರಿ ಸ್ಕೂಲ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ ನಂತರ ಬ್ಯಾಚುಲರ್ಸ್ ಮಾಸ್ಟರ್ಸ್ ಅಥವಾ ಡಾಕ್ಟರೇಟ್ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹಾಕಬೇಕಾಗುತ್ತೆ ಸೊ ನನ್ನ ಕೇಸ್ ಅಲ್ಲಿ ಬ್ಯಾಚುಲರ್ಸ್ ಇದೆ ನಾನು ಅದನ್ನ ಹಾಕಿದೀನಿ ನಂತರ ಇಲ್ಲಿ ಹೌಸಿಂಗ್ ಟೈಪ್ ಕೇಳ್ತಾ ಇದೆ ರೆಂಟೆಡ್ ಇದ್ರೆ ರೆಂಟೆಡ್ ಸೆಲ್ ಫೋನ್ ಇದ್ರೆ ಸೆಲ್ಫೋನ್ ಅಥವಾ ಅಂದ್ರೆ ಸ್ವಂತಕ್ಕೆ ಸ್ವಂತಕ್ಕಿದ ನಂತರ ಪೇರೆಂಟ್ಸ್ ಜೊತೆಗಿದ್ರ ಅಥವಾ ರಿಲೇಟಿವ್ಸ್ ಜೊತೆಗಿದ್ರೆ ಅದನ್ನ ಹಾಕಿ ನಂತರ ರೆಗ್ಯುಲರ್ ಎಂಪ್ಲಾಯ್ ಕೇಳ್ತಾ ಇದೆ ನೀವು ರೆಗ್ಯುಲರ್ ಎಂಪ್ಲಾಯ್ ಇದ್ರ ಅಥವಾ ಕಾಂಟ್ರಾಕ್ಚುವಲ್ ಎಂಪ್ಲಾಯ್ ಇದ್ರ ಅಥವಾ ಫ್ರೀಲಾನ್ಸ್ ಅಂತ ಹೇಳ್ತದೆ ಅದನ್ನ ಹಾಕಿ ಅದಾದ ನಂತರ ಇಲ್ಲಿ ಎಷ್ಟು ವರ್ಷ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತದೆ ವರ್ಕ್ ಎಕ್ಸ್ಪೀರಿಯನ್ಸ್ ವರ್ಕ್ ಪೀರಿಯಡ್ ಅಂತ ಹೇಳ್ತದೆ ಇದನ್ನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕಂಪನಿ ನೇಮ್ ಕೇಳ್ತಾ ಇದೆ ಸೊ ಕಂಪನಿ ನೇಮನ್ನು ಹಾಕಿ ನಂತರ ಫೀಲ್ಡ್ ಕೇಳ್ತಾ ಇದೆ ನಿಮ್ದು ಯಾವೊಂದು ಫೀಲ್ಡಲ್ಲಿ ಇದೆ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಲ್ಲಿ ಇದನ್ನ ನಂತರ ಅಗ್ರಿಕಲ್ಚರ್ ಇದನ್ನ ಏನಾದರೂ ಬಿಸ್ನೆಸ್ ಇದನ್ನು ಸೊ ಎಲ್ಲ ಕೇಳುತ್ತೆ ಗೈಸ್ ಅದನ್ನು ನೀವು ಕರೆಕ್ಟ್ ಕರೆಕ್ಟಾಗಿ ಆಗಿ ಫಿಲ್ ಅನ್ನ ಮಾಡ್ಕೊಳ್ಳಿ ನಂತರ ಜಾಬ್ ಕೇಳುತ್ತೆ ಪ್ರೊಫೆಷನಲ್ ಇದ್ರೆ ಪ್ರೊಫೆಷನಲ್ ಹಾಕಿ ನಂತರ ಮಂತ್ಲಿ ಇನ್ಕಮ್ ಕೇಳುತ್ತೆ ಮಂತ್ಲಿ ಇನ್ಕಮ್ ಅನ್ನು ಹಾಕಿ ನಂತರ ಇಲ್ಲಿ ಪೇ ಡೇ ಕೇಳುತ್ತೆ ಯಾವಾಗ ನಿಮಗೆ ಸ್ಯಾಲ್ರಿ ಅನ್ನೋದು ಬರುತ್ತೆ ಎಷ್ಟು ತಾರೀಕಿಗೆ ಬರುತ್ತೆ ಅದನ್ನು ಹಾಕಿ ನಂತರ ಮೋಡ್ ಆಫ್ ಇನ್ಕಮ್ ಕೇಳುತ್ತೆ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ ಅಥವಾ ಇಲ್ಲಿ ಕ್ಯಾಶ್ ಕ್ಯಾಶ್ ಕೊಡ್ತಾರ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ನಂತರ ಇಲ್ಲಿ ಲೋನ್ ಎಕ್ಸ್ಪೀರಿಯನ್ಸ್ ನಿಮ್ದು ನಿಮ್ದೇನೋ ಲೋನ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಐ ಅಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಲೋನ್ ಅಂತ ಹಾಕಿ ಇಲ್ಲ ಅಂತಂದ್ರೆ ನೋ ಅಂತ ಹಾಕ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಮೇಲ್ ಅಡ್ರೆಸ್ ಕೇಳುತ್ತೆ ಇಮೇಲ್ ಅಡ್ರೆಸ್ನ ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಿಮ್ಮ ಇಮೇಲ್ ಅಡ್ರಸ್ಸನ್ನು ಇದು ಕನ್ಫರ್ಮ್ ಅನ್ನ ಮಾಡ್ಕೊಳ್ಳುತ್ತೆ ಸೊ ನೋಡ್ತಾ ಇರ್ಬೋದು ಪ್ಲೀಸ್ ವೆರಿಫೈ ಯುವರ್ ಇಮೇಲ್ ಅಂತ ಬರುತ್ತೆ ಸೊ ಅಂದರೆ ಇಲ್ಲಿ ಲಿಂಕ್ ಅನ್ನು ಕಳಿಸಿರ್ತಾರೆ ಅಲ್ಲಿ ನೀವು ಕ್ಲಿಕ್ ಮಾಡಿ ವೆರಿಫೈಡ್ ಆಗುತ್ತೆ ಸೊ ಅದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ವೆರಿಫೈಡ್ ಆಗುತ್ತೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಏನಾದರೂ ಮೇಲ್ ಬಂದಿಲ್ಲ ಅಂತಂದ್ರೆ ಪರವಾಗಿಲ್ಲ ನಂತರ ಇಲ್ಲಿ ನನಗೆ ಮೂರು ಸಾವಿರ ರೂಪಾಯಿ ಇಲ್ಲಿ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಸೊ ಸ್ಕಿಪ್ ಮಾಡಿದ ತಕ್ಷಣ ನನಗೆ ನೋಡ್ತಾ ಇರ್ಬೋದು ಮೂರು ಸಾವಿರ ಇಲ್ಲಿ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಸೊ ಇದನ್ನು ನಾನು ಅಪ್ರೂವ್ ಆಗಿದ್ದೀನಿ ಗೈಸ್ ಮೂರು ಸಾವಿರ ರೂಪಾಯಿಗೆ ನಾನು ಇನ್ಸ್ಟಾಗಿ ಲೋನ ತೊಗೊಬೋದು ವೆನ್ ನೋಟಿಫೈಡ್ಸ್ ಅಪ್ರೂವ್ಡ್ ಅಂತಿದೆ ಸೊ ಪ್ರೋಗ್ರೆಸ್ ಇದೆ ನೋಡ್ತಾ ಇರ್ಬೋದು ಪ್ಲೀಸ್ ವೇಟ್ ಅಂತ ಬರ್ತಾಯಿದೆ ಸೊ ಈ ಒಂದು ಅಮೌಂಟನ್ನು ನಾನು ಇನ್ಸ್ಟಂಟಾಗಿ ಇವಾಗ ತೊಗೊಬೋದು ಸೊ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಇವಾಗ ನಾನು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿ ಇನ್ಸ್ಟೆಂಟಾಗಿ ಈ ಒಂದು ಲೋನನ್ನು ನಾನು ತೊಗೊಬೋದು ಸೊ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ ಅಪ್ರೂವ್ ಅನ್ನೋದು ಆಗಿದೆ ಸೊ ನೋಡ್ತಾ ಇರ್ಬೋದು ಅಪ್ರೂವ್ ಆಯಿತು ಇವಾಗ ಮೂರು ಸಾವಿರದ ಐನೂರ ತೊಂಬತ್ಮೂರು ರೂಪಾಯಿ ನಾ ಇಲ್ಲಿ ನಂತರ ರೀಪೇನ ಮಾಡಬೇಕಾಗುತ್ತೆ ಸೊ ಇವಾಗ ಬ್ಯಾಂಕ್ ಅಕೌಂಟ್ಗೂ ಕೂಡ ನೆಕ್ಸ್ಟ್ ರೀ ಕೊಡ್ತಾರೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಮೂರು ಸಾವಿರ ರೂಪಾಯಿ ಕೊಟ್ಟಿದೆ ಕಂಗ್ರಾಚುಲೇಷೇಷನ್ಸ್ ಅಂತ ಬಂದಿದೆ ಇವರ್ ಲೋನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಅಂತಿದೆ ಸೊ ಡಿಸ್ಪರ್ಸ್ ಲೋನ್ ಮೇಲೆ ನೀವು ಕ್ಲಿಕನ್ನು ಮಾಡ್ಕೊಬೇಕು ಸೊ ಡಿಸ್ಪರ್ಸ್ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೊಟ್ಟಿದರೆ ನೋಡ್ತಾ ಇರ್ಬೋದು ಯು ಕ್ಯಾನ್ ಸ್ಟಾರ್ಟ್ ಅಪ್ ಲೋನ್ ಆಟ್ ತ್ರೀ ತೌಸಂಡ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಮಾರ್ಚ್ಗೆ ಒಂದು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಕೊಡಬೇಕು ನಂತರ ಏಪ್ರಿಲ್ಗೆ ಎಂಟಕ್ಕೆ ಒಂದು ಸಾವಿರದ ನೂರ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಕೊಡಬೇಕಾಗುತ್ತೆ ಓಕೆನಾ ಸೊ ಇಷ್ಟಿರುತ್ತೆ ಲೋನ್ ಅಮೌಂಟ್ ನೋಡ್ತಾ ಇರ್ಬೋದು ಹದಿನೇಳು ನೂರ ಮೂವತ್ತೆಂಟು ರೂಪಾಯಿದೆ ಇಂಟ್ರೆಸ್ಟು ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಪರಾಣಮಗೆ ಇಲ್ಲಿ ಪರ್ ಮಂತ್ ಹಂಗೆ ಇಲ್ಲಿ ಎರಡು ನೂರ ನಲ್ವತ್ತೇಳು ರೂಪಾಯಿ ಹಾಕ್ತಾ ಇದ್ರೆ ಸೊ ಸೇಮ್ ಕೂಡ ಇದರಲ್ಲಿ ಇರುತ್ತೆ ಸೊ ರಿಸೀವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಸೀವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಹಾಕಿದ ತಕ್ಷಣ ಇನ್ಸ್ಟಂಟಾಗಿ ಗೈಸ್ ಎರಡು ನಿಮಿಷದಲ್ಲೇ ಅಮೌಂಟ್ ಅದು ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ಮೆಂಟ್ ಮಾಡ್ ಮಾಡಿಬಿಟ್ಟು ಕೊಡ್ತಾಯಿದ್ದಾರೆ ಓಕೆನಾ ಸೊ ಇಷ್ಟಿರುತ್ತೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನಲ್ಲಿ ನೀವು ಲೋನ್ ಇನ್ಸ್ಟಂಟ್ ಆಗಿ ತೊಗೊಂಬೋದು ಅಪ್ ಟು ಒಂದು ಲಕ್ಷದವರೆಗಿನ ಲೆವೆಲ್ ಅಪ್ ಲೋನನ್ನು ಕೊಡ್ತಾ ಇದ್ದಾರೆ ಯಾರು ಕೂಡ ಮಿಸ್ ಹೋಗಬೇಡಿ ಎಲ್ರಿಗೂ ಕೊಡ್ತಾ ಇದೆ ಜಸ್ಟ್ ತೊಗೊಂಡ್ಬಿಟ್ಟು ನಿಮ್ಮ ಏನು ಕಷ್ಟ ಇದೆಯೋ ಅದನ್ನು ನಿವಾರಿಸಿಕೊಂಡು ಟೈಮ್ ಟೈಮ್ಗೆ ನೀವು ರೀಪೇಮೆಂಟನ್ನು ಮಾಡಿ ಗೈಸ್ ಓಕೆನಾ ಸೊ ಯಾವೈಸ್ ಇಷ್ಟಿರುತ್ತೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಬಗ್ಗೆ ಇದೊಂದು ನನ್ನ ಫೇವ್ರೇಟ್ ಅಪ್ಲಿಕೇಶನ್ ಗೈಸ್ ನಾನು ಎಷ್ಟು ಸರ ಇದರಲ್ಲಿ ಲೋನ್ ತೊಗೊಂಡಿದ್ದರೂ ನನಗೆ ಗೊತ್ತಿಲ್ಲ ನಂತರ ನಾನು ರೀಪೇಮೆಂಟನ್ನು ಮಾಡಿದ್ದೀನಿ ಓಕೆನಾ ನೀವು ಕೂಡ ಅದೇ ರೀತಿಯಾಗಿ ತೊಗೊಂಡ್ಬಿಟ್ಟು ಪ್ರೀಪ ಮಾಡ್ಕೊಬೋದು ಸೊ ಯಾವಾಗೈಸ್ ಇದಾಗಿರುತ್ತೆ ವಿಡಿಯೋ ಸೊ ಈ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಆಗೈತೆ ಮತ್ತೊಂದು ವೀಡಿಯೋನಲ್ಲಿ ಅಲ್ಲಿ ತನಕ ಬಾಯ್